ಆತ್ಮೀಯ ಹೇ ಸೀತಾರಾಮ್ ವೀಕ್ಷಕರೇ, ನಾನು ನಿಮ್ಮ ಎಮ್ ಐ ಜ್ಯೋತಾವರ್. ಹಾಗೆ ಸುದ್ದಿ ನೋಡ್ತಾ ಇದ್ದೆ, ವ್ಯಾಟ್ಸಪ್ ನೋಡ್ತಾ ಇದ್ದೆ, ನಿಮಗಾಗಿ ಏನಾದರೂ ಹೊಸದು ಹೇಳಬೇಕು, ನಮ್ಮನ್ನು ನೋಡೋಗರಿಗೆ, ನಮ್ಮ ವಿಷಯಗಳನ್ನ ಕೇಳೋರಿಗೆ ಹೊಸದು ಏನೋ ಕೊಡಬೇಕು ಅನ್ನೋಷ್ಟರಲ್ಲಿ ಏನೋ ಒಂದು ಬಂದುಬಿಡ್ತು. ಹರಿಯಾಣದ ಚರ್ಕೆ ದಾದ್ರಿ ಜಿಲ್ಲೆ ಚರ್ಕೆಯಲ್ಲಿ ಗೋಮಾವಸ್ತಿಂದ ಅಂತೇಳಿ ಒಬ್ಬ ಪಶ್ಚಿಮ ಬಂಗಾಳ ದುಡಿಯಲಿಕ್ಕೆ ಬಂದಂಥ ಒಬ್ಬ ವ್ಯಕ್ತಿ, ಅತ್ಯಂತ ಬಡವ, ಮಲಿಕ್ ಭಾಂದ್ರಾ ಅಂತೇಳಿ, ಮಲಿಕ್ ಅನ್ನುವಂಥವರು ಭಾಂದ್ರಾ ಗ್ರಾಮದಲ್ಲಿ ಒಂದು ಯಾವುದೋ ಗುಡಿಸಲಿದ್ದ ಚಿಂದಿಗಳನ್ನ ಆಯ್ಕೊಂಡು ಬದುಕುವಂಥ ಒಬ್ಬ ವ್ಯಕ್ತಿ. ಅಂಥ ಮನುಷ್ಯನನ್ನು ಈ ಹರಿಯಾಣದರೇ ಒಂದು ನಮ್ಮ ಏನಪ್ಪ ಅಂದರೆ ಗೋರಕ್ಷಕರು, ಇವರು ಸ್ವಯಂ ಕಾನೂನು ತಮ್ಮ ಕೈ ತೊಗೊಂಡು ಮಾಡುವಂಥ ಕೆಲಸಗಾರರು, ಗೋವನ್ನು ರಕ್ಷಣೆ ಮಾಡುವಂಥವ್ರು. ಒಳ್ಳೆ ಅವ್ರ ವಿಚಾರ ಇರ್ಬೋದಿಲ್ಲ ಅಂತಲ್ಲ, ಆದರೆ ಗೋಮಾಂಸ ಅತ್ಯಂತ ಅನ್ನೋ ಶಂಕೆ ಮೇಲೆ ಸೋಷೆ ಮೇಲೆ ಬಡದ್ಕು ಅಂದ್ಬಿಟ್ರು. ಈ ಗಡ್ಡೆ ನೋಡಿ ಮನುಷ್ಯಗೆ ಏನಿದು ಸರಿನಾ ಇದ? ಈ ಗೋ ರಕ್ಷಕರ ಇಡುತ್ತಿರುವಂಥ ಹೆಜ್ಜೆ ಇದರಿಂದ ಸಿದ್ಧಾಂತ ಏನೂ ಇರಲಿ, ಆದರೆ ಒಬ್ಬ ವ್ಯಕ್ತಿಯನ್ನು ಹೊಡೆದುಕೊಳ್ಳುವಂಥ, ಇದಕ್ಕೆ ಹಿಂದೆ ನಾವು ಕೇಳಿದ್ವಿ, ಮಾಬ್ ಲಿಂಚಿಂಗ್ ನಾವು ಕೇಳ್ತಾ ಇದ್ವಿ. ಅಂಥದ್ದು ಇನ್ನೊಂದೇನಾದಪ್ಪ ಅಂತಂದರೆ ಗೋ ಮಾಂಸನ್ನು ಏನಪ್ಪ ಅಂದರೆ ತೊಗೊಂಡು ಹೋಗ್ತಾ ಇದ್ದಾರೆ ಅಂತ ತಿಳ್ಕೊಂಡು ಏನಪ್ಪ ಒಬ್ಬ ವಯೋವೃದ್ಧ ವಯಸ್ಸಾದಂಥ ಹೆಣ್ಮಗಳ ಮೇಲೆ ಮಹಾರಾಷ್ಟ್ರ ನಾಸಿಕ್ ಜಿಲ್ಲೆಯ ಇಗತ್ಪುರಿ ಸಮೀಪದಲ್ಲೇ ಆ ಹೆಣ್ಮಗಳಿಗೆ ಏನು ಮಾಡಿದ್ರಪ್ಪ ಅಂದರೆ ಬಡಿದಿದ್ದಾರೆ, ಹೊಡೆದಿದ್ದಾರೆ, ತ್ರಾಸು ಮಾಡಿದ್ದಾರೆ, ಹಲ್ಲೆ ಮಾಡಿದ್ದಾರೆ ಮುದುಕಿ ಮೇಲೆ. ಇಂಥ ಕಂಡು ಸಾಕಷ್ಟು ಆಗ್ತಾ ಇದ್ದವು ಕರ್ನಾಟಕದಲ್ಲೂ ಆಗ್ತಾ ಇರ್ತವ್ರು, ಎಲ್ಲ ಕಡೆ ಆಗ್ತಾ ಇರ್ತವೆ ಇಂಡಿಯಾದಲ್ಲಿ. ಇದು ಎಷ್ಟು ಮಟ್ಟಿಗೆ ಸರಿ? ಇದಾಗಿರ್ಬೋದು ಲವ್ ಜಿಹಾದ್ ಆಗಿರ್ಬೋದು, ಗೋ ರಕ್ಷಣೆ ಅಥವಾ ಹಿಂದೂ ಧರ್ಮ ರಕ್ಷಣೆ ದೇಶದಲ್ಲಿ ನೀವು ಇರುತ್ತಿರುವಂಥ ಹೆಜ್ಜೆ ನಿಮ್ಗೆ ಸರಿ ಅನ್ನಿಸ್ತಿರ್ಬೋದು, ಅದು ಒಂದು ಹಂತದವರೆಗೆ ಸರಿನೂ ಇರಬಹುದು, ಬೇಕು ಭಯ ಇರಬೇಕಪ್ಪ ನಮ್ಮ ಜನರಲ್ಲಿ ಅಂತೇಳಿ. ಆದರೆ ಇದು ಎಷ್ಟರ ಮಟ್ಟಿಗೆ ನಾಳೆ ಭವಿಷ್ಯದಲ್ಲಿ ನಿಮಗೆ ಹೆಲ್ಪ್ ಆಗ್ಬೋದು, ದೇಶ ಉಳಿಬೇಕಾಗೈತಿ, ಹಾಗೆ ಹೀಗೆ ದೇಶಭಕ್ತರು ನಾವು ಮಾಡ್ತೀವಿ ಅಂತ ನೀವು ಎಲ್ಲ ವಾದ ಮಾಡ್ತೀರಿ. ಇವತ್ತೆಲ್ಲ ಸಂಸ್ಕೃತಿ ಕೆಟ್ಟದ ಮಾಡಿ ಅಂತ ಹೇಳ್ತೀರಿ, ಆದರೆ ಆ ಸಂಸ್ಕೃತಿ ಕೊಲ್ಲು ಅಂತ ಎಲ್ಲಿ ಹೇಳಿಲ್ಲ. ಹೌದು, ಗೋ ಮಾಂಸ ಇದ್ರೆ ಹಿಡೀರಿ, ಶಿಕ್ಷೆ ಕೊಡಿಸ್ರಿ, ಕಾನೂನು ಐತಿ, ಅದು ಕಾನೂನು ಕೈಗೆ ತೊಳ್ತೀರಿ ಅಂತ. ಈಗಾಗಲೇ ಕಾನೂನು ಮಾಡ್ಕೊಂಡಿದ್ದಾರೆ, ಅನೇಕ ರಾಜ್ಯಗಳಲ್ಲಿ ಇದ್ದಾವ, ರಾಷ್ಟ್ರ ಮಟ್ಟದಲ್ಲೂ ಕೆಲವಷ್ಟು ಕಾನೂನುಗಳಿದ್ದಾವ, ಕಾನೂನು ಅಡಿಯಲ್ಲಿ ಕೊಡೋದಪ್ಪ, ಅವ್ರಿಗೆ ಎಷ್ಟು ಶಿಕ್ಷೆ ಆಗ್ತದೆ ಆಗ್ತದೆ. ಆ ಕೊಲ್ಲುವಂಥ ಕೆಲಸ ಯಾಕೆ ಮಾಡ್ತೀವಿ? ಈಗ ನೋಡ್ರಿ 5 ಮಂದಿ ಹಿಡಿದ ಒಳಗೆ ಹಾಕಿದ್ದಾರೆ ಅದ್ರಾಗ. ನಾ ಯಾಕೆ ಈ ಮಾತನ್ನು ಈಗ ಎತ್ಕೊಂಡಿದ್ದೀನಪ್ಪ ಅಂತಂದರೆ ಇದನ್ನು ಇದು ಇವತ್ತು BJP ಅಧಿಕಾರ ಕಳೆದುಕೊಳ್ಳುವ ಕಡೆಗೆ ನಡೆದಿರುವಂತಹ ಒಂದು ಏನು ಮುಹಿಮ್ ಅದ, ಒಂದು ಮೂಮೆಂಟ್ ಅದ. ಅದಕ್ಕೆ ಇಂಥ ಘಟನೆಗಳು ಮತ್ತಷ್ಟು ಏನು ಮಾಡ್ತಾ ಇದ್ದಾವಪ್ಪ ಅಂದರೆ BJP ಅಂತ OBC ಜನ ಮೈನಾರಿಟಿ ಬಗ್ಗೆ ನೀವು ಹೇಳ್ತೀರಿ ಬಿಡಿ, ನಾವು 80-20 ಅಂತ ಹೇಳ್ತಾ ಇದ್ರಿ. ಆದರೆ ಇವತ್ತು ವ್ಯವಸ್ಥಿತವಾಗಿ ನಿಮ್ಮ ಬಗ್ಗೆನೂ ನಿಮ್ಮ ಬಗ್ಗೆ ಅಪಪ್ರಚಾರ ನಡೆದವ ಸಹಜದ್ರಿ. ಅವ್ರು ಉಳಿವಾಗಿ ಅವರು ಪ್ರಚಾರ ಮಾಡೋರಲ್ಲ, ಇಲ್ಲರಿ ಇವತ್ತು ನಾವು ಮುಸಲ್ಮಾನರಿದ್ದೀವಿ, ನಾಳೆ ನಿಮ್ಮ OBCಗೂ ಬರ್ತಾರೆ, ಇಲ್ಲಿ ದಲಿತರಿಗೂ ಬರ್ತಾರೆ, ಅವ್ರನ್ನ ಕೆತ್ತಾಕ್ತಾರೆ, ಕೊಲ್ಲ ಮಾಡೋ ವಿಚಾರ ಅದ ಅವ್ರದ್ದು ಅನ್ನೋಂಥ ವಿಚಾರ ಮಾತಾಡ್ತಾ ಇದ್ದಾರೆ. ನೀವು ನನಗತ್ತಿ ಪ್ರಚೋದನೆ ಮಾಡ್ತಾ ಇದ್ದಾರೆ ಅಂತ ಮಾತು ಬರ್ತಾ ಇದ್ದಾವೆ, ಕೇಳಿ ಬರ್ತಾ ಇದ್ದಾವೆ. ಒಂದು ವೇಳೆ ಇದು ಗಟ್ಟಿ ಆದರೆ ಇಂಥ ಸಂದರ್ಭದಲ್ಲಿ ರಾಹುಲ್ ಗಾಂಧಿ ಅವರೊಂದು ಹೊಸ ಮೂಮೆಂಟ್ ಸ್ಟಾರ್ಟ್ ಮಾಡಿಬಿಟ್ಟಾರ. ಜನಗಣತಿ ಇವತ್ತು ಸ್ವತಃ RSS ನಾಯಕ ಸಹಿತ ಗಾಬರಿ ಕೊಡ್ತಾ ಇದ್ದಾರೆ. ಇದು ನಾಳೆ ಆದರೆ ಕೆಳಜಾತಿ ಜನ ಬಿದ್ದ ಜನ ಒಂದಾದ್ರೆ ನಾವು ಮೇಲ್ವನ್ನೀರು ನಮ್ಮನ್ನು ನಾವು ರಕ್ಷಣೆ ಮಾಡಬೇಕು ಹುಟ್ಟಾಗಿದ್ದಂಥ ಈ ಒಂದು ಮೂಮೆಂಟ ನಮಗೇನು ವೈರಿ ಆಗ್ತದೆ ಏನು ಅನ್ನುವಂಥದ್ದು. ಯಾಕಂದರೆ ದೇಶವನ್ನು ಆಳುವಂಥವ್ರು ಮೇಲ್ವರ್ಣೀಯರು, ಮೇಲ್ವರ್ಗದವರು, ಮೇಲ್ವರ್ಣೀಯರು ಅಂದರೆ ಮೇಲ್ ಜಾತಿಯವರು, ಅವ್ರು ತಮಗೆ ಬೇಕಾಗುವಂಥ ವ್ಯವಸ್ಥೆ ಮಾಡ್ಕೊಂಡಿದ್ದಾರೆ. ಅದು ನಮ್ಮಂಥ ಅವ್ರು ದಲಿತರನ್ನ ಮತ್ತು OBCನ ಬಳಸ್ಕೊಳ್ತಾರೆ, ನಮ್ಮ ಒಳಗೆ ಬಡದಾಡಿಸ್ತಾರೆ ಮತ್ತು ಅವ್ರ ಅಧಿಕಾರ ಹಿಡ್ಕೋತಾರೆ, ಈ ವಾದವನ್ನು ಬೆಳೆಸ್ತಾ ಇದ್ದಾರೆ. ಹೀಗಾಗಿ ಉತ್ತರ ಪ್ರದೇಶ ನಿಮ್ಮದು ಒಂದು ಏನಾಗಿತ್ತಪ್ಪ ಅಂದ್ರೆ ನಕ್ಕಿಪ್ಪ ನಮ್ಮದಿನ್ನ ನಮ್ಮ ಬಿಟ್ಟು ಹೋಗೋದಿಲ್ಲ ಕೈ ಅಂತ ತಿಳ್ಕೊಂಡಿದ್ರಿ. ಉತ್ತರ ಪ್ರದೇಶ ಸಾವಕಾಶ ಜನ ಕೈ ಬಿಡ್ತಾ ಇದ್ದಾರೆ, ನಿಮ್ಮ ಕೈ ಬಿಟ್ಟು ಕೈ ಹಿಡ್ಕೊಳ್ಳಿಕ್ಕೆ ಹೆಚ್ಚಿದ್ದಾರೆ. ಇದೇ ಹಿಂಗೆ ಮುಂದುವರೆದ್ರೆ ನಾಳೆ ನಿಮಗೆ ಪರಿಸ್ಥಿತಿ ಏನ ಒಮ್ಮೆ ನೀವು ವಿಚಾರ ಮಾಡಿದ್ದೀರಿ ಅಣ್ಣ. ಹೌದು, ನಾವು ಪ್ಯೂರ್ ಆಗಿ ಹಿಂದುತ್ವ ಪ್ರತಿಪಾದನೆ ಮಾಡಿ ಸಂಘ ಪರಿವಾರದವರು ಓಪನ್ ಆಗಿ ನಾವು ಹಿಂದೂ ಒಂದೇನು ಹೇಳ್ತೀರಿ, ಹೇಳ್ರಿ ಅಡ್ಡಿ ಇಲ್ಲ. ಆದ್ದರಿಂದ ಸಿದ್ಧಾಂತ ಮೇಲಣ್ಣ ನೀವು ಇಲೆಕ್ಷನ್ ಗೆದ್ದರೇನು ಯಾವ ಸಮಯದಲ್ಲಾದರೂ ಹೇಳಿ. 2019 ಅಭಿವೃದ್ಧಿ ನಿಂತು ಮೋದಿಯವರ ಮುಖ ಇದ್ದು ಗೆದ್ದ್ರಿ, ಆದರೆ ಉಳು ಸಮಯದಲ್ಲಿ ಎಂದಾದರೂ ಗೆದ್ದಿದ್ದಿರೇನು? ಎಂಥ ಬಾಬರಿ ಮಸೀದ್ ಬಿದ್ದವರು ಆ ಸಂದರ್ಭದಲ್ಲಿ ಯಾರ್ಯಾರು ಕೈ ಮಾಡಿತ್ತು ಏನಿತ್ತು ಎಲ್ಲ ನಿಮ್ಗೆ ನಮಗೆಲ್ಲ ಗೊತ್ತಿದ್ದ ವಿಷಯ. ಅದು ಕಾನೂನು ಕೈಯಿಂದ ಅವ್ರು ತಪ್ಪಿಸ್ಕೊಂಡಿರ್ಬೋದು, ಇವತ್ತು ಅವ್ರು ಹುತಾತ್ಮರಾಗಿರ್ಬೋದು, ಆದರೆ ಒಂದು ಕಾಲಕ್ಕೆ ಇವರೆಲ್ಲ ಕಾನೂನು ಅಡಿಯಲ್ಲಿ ಸಿಕ್ಕೊಂಡವ್ರನ್ನ. ಅದರಿಂದನೇ ಅವತ್ತು ನೀವು ಗೆದ್ದ್ರೇನು ಅಧಿಕಾರ ಹಿಡಿದ್ರೇನು? ಈ ಹಿಂದುತ್ವವಾದಿಗಳಲ್ಲಿ ನಿಮ್ಮ ಪ್ರಶ್ನೆ ಮಾಡಿಕೊಡ್ರಿ ಇದನ್ನು. ಇವತ್ತು ನೀವು ಇಂಥ ಮಾಬ್ ಲಿಂಚಿಂಗು ಮತ್ತೇನು ಮಾಡಿ ಇನ್ನಷ್ಟು ನೀವು ದೂರ ಆಗ್ತಾ ಹೋಗ್ತೀರಿ.
ಸಹಜವಾಗಿ ಮೈನಾರಿಟಿ ಮತ್ತು ಆದಿವಾಸಿಗಳು ದಲಿತರು ಒಂದು ಆಗ್ತಾ ಹೋಗ್ತಾರೆ. ಈಗ ಅದು ಕಾಣಲಿಕ್ಕೆ ಅದರಲ್ಲೂ ಈ ಒಂದು ಜನಸಂಖ್ಯೆಯ ಜಾತಿ ಜನಗಣತಿ ಏನಾದರೂ ಆದರೆ ಈಗಾಗಲೇ ನಮ್ಮ ಬಿಹಾರದಲ್ಲೇ ಜೊತೆ ಕರ್ನಾಟಕದಲ್ಲೇ ಜನಗಣತಿ ಆಗಿದೆ ಜಾತಿದು. ಅದರಲ್ಲೇ ಈ ಎಲ್ಲ